ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸುಸ್ವಾಗತ. ನಾವಿವತ್ತು ಮೈಸೂರು ಅರಮನೆ ಬಗ್ಗೆ ಮಾಹಿತಿ ಕೊಡುತ್ತೇವೆ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ. ಈಗ ನಾವು ಮೈಸೂರು ಪ್ಯಾಲೇಸ್ಗೆ ಹೋಗ್ತಾ ಇದ್ದೀವಿ. ಮೈಸೂರು ಪ್ಯಾಲೇಸ್ನ ಅಂಬಾವಿಲಾಸ್ ಪ್ಯಾಲೇಸ್ ಅಂತಲೂ ಕರೀತಾರೆ. ಪ್ಯಾಲೇಸಲ್ಲಿ ಒಡೆಯರ್ ಮಂತಂದರು ವಾಸವಾಗಿದ್ರು. ಮೈಸೂರು ಪ್ಯಾಲೇಸ್ ನೋಡೋಕೆ ತುಂಬ ಚೆನ್ನಾಗಿದೆ. ನೀವು ಮೈಸೂರಿಗೆ ಹೋದಾಗ ಒಂದ್ಸತಿ ಮೈಸೂರು ಪ್ಯಾಲೇಸ್ನ ವಿಸಿಟ್ ಮಾಡಿ. ಇವಾಗ ನೋಡ್ತಾ ಇದ್ದೀರಲ್ಲ, ಅದು ಪ್ಯಾಲೇಸ್ ಎಂಟ್ರೆನ್ಸು. ನೀವೇನಾದರೂ ನಿಮ್ಮ ಓನ್ ವೆಹಿಕಲಲ್ಲಿ ಬಂದಿದ್ದೀರಾ ಅಂತಂದರೆ ವೆಹಿಕಲ್ಸ್ಗೆ ಎಷ್ಟೆಷ್ಟು ಅಮೌಂಟ್ ತೊಗೊತಾರೆ ಅದ್ರ ಮಾಹಿತಿ ಇಲ್ಲಿದೆ ನೋಡಿ. ವೆಹಿಕಲ್ಸ್ ಒಳಗೆ ಹೋಗಬೇಕಾದ್ರೆ ಟಿಕೆಟ್ ಕೌಂಟರ್ ಇದೆ. ಟಿಕೆಟ್ ಕೌಂಟರಲ್ಲಿ ಟಿಕೆಟ್ ತೊಗೋಬೇಕು. ದೊಡ್ಡವರಿಗೆ 100 ರೂಪಾಯಿ ತೊಗೊತಾರೆ, ಚಿಕ್ಕ ಮಕ್ಕಳಿಗೆ 50 ರೂಪಾಯಿ, ಮತ್ತು ಸ್ಕೂಲಿಂದ ಬಂದವ್ರಿಗೆ 30 ರೂಪಾಯಿ ತೊಗೋತಾರೆ. ನಾವು 3 ಜನ ಹೋಗಿದ್ವು, ಅದಕ್ಕೆ 300 ರೂಪಾಯಿ ತೊಗೊಂಡ್ರು. ಟಿಕೆಟ್ ತೊಗೊಂಡು ಎಂಟ್ರಿ ಆದ ತಕ್ಷಣ ಈ ದೇವಸ್ಥಾನ ಕಾಣಿಸುತ್ತೆ. ಹೋದಾಗ ದೇವಸ್ಥಾನ ಓಪನ್ ಆಗಿರಲಿಲ್ಲ. ಇದು ಪ್ಯಾಲೇಸ್ ಎಂಟ್ರೆನ್ಸಲ್ಲಿರೋ ದೇವಸ್ಥಾನ, ಅದ್ರ ದೃಶ್ಯ ಎಲ್ಲ ತೋರಿಸ್ತಾ ಇದ್ವಿ ನೋಡಿ. ಇಲ್ಲಾಸ್ ಹೋದರೆ ಪ್ಯಾಲೇಸ್ ಎಂಟ್ರ್ ಆಗ್ಬೋದು. ಮ್ಯೂಸಿಯಮ್ಗೆಲ್ಲ ಇಲ್ಲಾಸೇ ಹೋಗಬೇಕು. ಇದು ಪ್ಯಾಲೇಸಿಗೆ ಎಂಟ್ರಿ ಆಗಬೇಕಾದ್ರೆ ಸುತ್ತ ಗಾರ್ಡನ್ ಇರೋದೆಲ್ಲ ತೋರಿಸ್ತಾ ಇದ್ದೀವಿ ನೋಡಿ. ಪ್ಯಾಲೇಸ್ ಗ್ರೌಂಡ್ ಒಳಗೆ ಕೃಷ್ಣನ್ ದೇವಸ್ಥಾನ ಇದೆ. ಇದು ಕೃಷ್ಣನ್ ದೇವಸ್ಥಾನ. ಪ್ಯಾಲೇಸ್ ಮ್ಯೂಸಿಯಮ್, ಇದ್ರೊಳಗೆ ಏನೇನಿದೆ ಎಲ್ಲದು ನೋಡ್ಕೊಂಬನ್ನಿ. ಮೈಸೂರು ರಾಜರುದು ಒಡೆಯರ್ದು ಫ್ಯಾಮಿಲಿ ಫೋಟೋಸ್ ಎಲ್ಲ ಇದ್ದಾವೆ.
ಯೂಸ್ ಮಾಡ್ತಿದ್ದಿದ್ದು ಒಡವೆ ಬಾಕ್ಸ್ಗಳು ಮತ್ತು ಬೇರೆ ಬೇರೆ ಐಟಮ್ಸ್ ಎಲ್ಲ ಇಲ್ಲಿದ್ದಾವೆ. ಆವಾಗಿನ ಕಾಲದಲ್ಲಿ ರಾಜರುಗಳು ಹೇಗಿದ್ರು, ಹೇಗೆ ಓಡಾಡ್ತಿದ್ರು, ಯಾವ್ಯಾವ ಸೈನ್ಯ ಇತ್ತು ಅದ್ರ ಬಗ್ಗೆ ಇದೆ. ಆಗಿನ ಕಾಲದಲ್ಲಿ ಲಿಫ್ಟ್ ಹೇಗಿತ್ತು ಅದು. ಇಲ್ಲಿ ರಾಜರು ಯೂಸ್ ಮಾಡ್ತಿದ್ದ ಬೆಳ್ಳಿ ಚೇರ್ಗಳೆಲ್ಲ ಇದಾವೆ. ಜಡ್ಜ್ಮೆಂಟ್ ಎಲ್ಲ ಕೊಡ್ತಿದ್ರಲ್ಲ ಅದ್ರ ಪ್ಲೇಸು. ಇಲ್ಲೆಲ್ಲ ರಾಜರು ಆಸ್ಥಾನದಲ್ಲಿರೋರೆಲ್ಲ ಅವರೆಲ್ಲ ಕುತ್ಕೊಂತಿದ್ದಿದ್ದ ಪ್ಲೇಸು. ಶೃಂಗಾರ ಮಾಡೋ ಐಟಮ್ಸು.
ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿ. ನಮ್ಮನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ಫಾಲೋ ಮಾಡ್ಬೋದು. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಫಾಲೋ ಮಾಡಿ.